ನಾನು ಎನ್ ಕೆ ರಾಮಚಂದ್ರ, ಪುತ್ತೂರಿನ ಒಬ್ಬ ಗೌರವಾನ್ವಿತ ಪ್ರಜೆ. 32 ವರ್ಷಗಳ ಸರಕಾರಿ ಸೇವೆಯಲ್ಲಿ ನಾನು ಇಂಗ್ಲಿಷ್ ಉಪನ್ಯಾಸಕನಾಗಿ, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ, ನಾನು ಹೋಗದ ಪಾಠ ಮಾಡದ ಶಿಕ್ಷಣ ಸಂಸ್ಥೆಗಳಿಲ್ಲ, ಶಿಕ್ಷಣ ತರಬೇತಿ ಕೇಂದ್ರಗಳಿಲ್ಲ. 24 ಗಂಟೆಯೂ ಪಾಠ ಮಾಡುವಂತಹ ಉತ್ಸಾಹವನ್ನು ಈ ವಯಸ್ಸಿನಲ್ಲಿಯೂ ನಾನು ಉಳಿಸಿಕೊಂಡಿದ್ದೇನೆ. ಕಾರಣ ನನ್ನ ಆರೋಗ್ಯ ಮತ್ತು ಆಹಾರ ಪದ್ಧತಿ, ಸಸ್ಯಾಹಾರಿ ಮತ್ತು ಒಳ್ಳೆಯ ಹವ್ಯಾಸಗಳನ್ನು ಇಟ್ಟುಕೊಂಡ ಒಬ್ಬ ಒಳ್ಳೆಯ ಸಮಾಜದ ಬೆಳವಣಿಗೆಯನ್ನು ಬಯಸುವ, ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಆಗಬೇಕು ಅಂತ ವಾಂಛೆಯನ್ನು ಹೊಂದಿರುವ ವ್ಯಕ್ತಿ ನಾನು. ನನ್ನ ಈ ಗುರುತರವಾದಂತಹ ಧನಾತ್ಮಕ ಬದುಕಿಗೆ ನನಗೆ ಬೆಂಬಲವಾಗಿ ನಿಂತವನು ನನ್ನ ಚಿರಂಜೀವಿ ಡಾಕ್ಟರ್ ಶಾಸ್ತ್ರ. ಮೈಸೂರಿನಲ್ಲಿ ನ್ಯೂರಾಲಜಿಸ್ಟ್ ಆಗಿ ಅವನು ಮನೆ ಮಾತಾಗಿದ್ದ. ಮೈಸೂರು ಆಕಾಶವಾಣಿ, ದೂರದರ್ಶನಗಳಲ್ಲಿ ಅವನು ಕಾಯಂ ಆಮಂತ್ರಿತ ಉಪನ್ಯಾಸಕ ಮತ್ತು ಪ್ರಶ್ನೋತ್ತರಗಳಿಗೆ ವೈದ್ಯನಾಗಿ ಉತ್ತರ ಕೊಡುವ ನನ್ನ ಚಿರಂಜೀವಿ ಡಾಕ್ಟರ್ ಶಾಸ್ತ್ರ. ಅವನು ವೈದ್ಯನಾಗುವುದಕ್ಕಿಂತ ಮೊದಲೇ ನನ್ನ ಹಲವು ಹವ್ಯಾಸಗಳು ಅವನಿಗೆ ಇಷ್ಟ ಆಗಿತ್ತು. ಮಾತ್ರವಲ್ಲ, ನನ್ನ ಅಮ್ಮ ಸಾವಿತ್ರಿ ನನ್ನ ಚಿಕ್ಕದಿಂದಲೇ ತೆಂಗಿನೆಣ್ಣೆಯನ್ನು ತಲೆಗೆ ಹಾಕಿ ಊಟಕ್ಕೆ ಬಳಸಿ ಅಭ್ಯಾಸ ಮಾಡಿದವರು ನನ್ನ ಅಮ್ಮ ಸಾವಿತ್ರಿ. ಪುತ್ತೂರಿಗೆ ನಾನು ಉದ್ಯೋಗ ನಿಮಿತ್ತ ಬಂದ ಬಳಿಕ ನನಗೆ ಕೊಕಗುರು ಎನ್ನುವಂತಹ ಒಂದು ಬ್ರಾಂಡ್ ಕೊಕೊನಟ್ ಆಯಿಲ್ ಅನ್ನು ಬಳಸುವಂತಹ ಸುಯೋಗ ಬಂತು. ಹೀಗೆ ಕೊಕಗುರು ಎನ್ನುವಂತಹ ಕೊಕೊನಟ್ ಆಯಿಲ್ ಅನ್ನು ಬಳಸಿದ ನಾನು ಇಂದು ಕೂಡ ನನ್ನ ಕೂದಲು ಬಹಳ ಆರೋಗ್ಯಕರವಾಗಿದೆ, ಯಾಕೆ ನನ್ನ ತಲೆಗೆ ಅದೇ ಎಣ್ಣೆ ಹಾಕ್ತಾ ಇದ್ದರು. ಹೀಗೆ ಇರುವಂತಹ ನನಗೆ ಪುತ್ತೂರಿನಲ್ಲಿ ಒಂದು ಒಳ್ಳೆಯ ಅಡುಗೆ ಮನೆ ಎನ್ನುವ ಆಹಾರದ ವ್ಯವಸ್ಥೆ ಆರಂಭ ಆಯಿತು ಅಂತ ಮಾಧ್ಯಮದ ಮೂಲಕ ಗೊತ್ತಾದಾಗ ನಾನು ತುಂಬಾ ಹರ್ಷಚಿತ್ತನಾದೆ. ಪುತ್ತೂರಿನ ಪ್ರಮುಖ ರಸ್ತೆಗಳಲ್ಲಿ ಅವರ ಫ್ಲೆಕ್ಸ್ಗಳನ್ನು ನೋಡಿದೆ. ಯಾಕೆ ಒಮ್ಮೆ ನಾನು ಕೊಕ್ಕೂರು ಅಡುಗೆ ಮನೆಗೆ ಬಂದು ಆಹಾರವನ್ನು ಸವಿಬಾರದು ಅಂತ ನನ್ನ ಫ್ರೆಂಡ್ ಆಗಿರೋ ಡಾಕ್ಟರ್ ರವಿನಾರಾಯಣ ಹತ್ರ ಕೇಳಿದೆ. ಓಕೆ, ನಾವಿಬ್ಬರು ಹೋಗೋಣ ಅಂತ ಅವರು ಕೂಡ ನನ್ನ ಜೊತೆಗೆ ಬಂದರು. ಒಮ್ಮೆ ನನ್ನ ಮಗರನ್ನು ಕರ್ಕೊಂಡು ಬಂದೆ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಅನ್ನು ಕರ್ಕೊಂಡು ಬಂದೆ. ಉಪಾಹಾರಕ್ಕೆ ಬಂದೆ, ಬೆಳಿಗ್ಗೆ ಸಾಯಂಕಾಲದ ಟಿಫಿನಿಗೆ ಬಂದೆ, ಮಧ್ಯಾಹ್ನದ ಊಟಕ್ಕೆ ಬಂದೆ. ಎಲ್ಲ ರೀತಿಯ ಆಹಾರಗಳನ್ನು ನಾನು ಇಲ್ಲಿ ಸವಿದೆ. ಬಹಳ ನಾನು ಮೆಚ್ಚಿಕೊಂಡದ್ದು ಈ ಪ್ರಶಾಂತ ಪ್ರದೇಶ ಮತ್ತು ಸ್ವಚ್ಛವಾಗಿ ಇರುವಂತಹ ಖಾದ್ಯಗಳು. ಅವರು ನಮಗೆ ಬಳಸುವಂತಹ ತಟ್ಟೆ ಇರಬಹುದು, ಸ್ಪೂನ್ ಇರಬಹುದು, ಮತ್ತು ಆ ಕ್ರೂ, ಈ ಸಂಸ್ಥೆಯ ಕ್ರೂ, ಅವರು ನಗುಮೊಗದಿಂದ ನನಗೆ ಬಳಸುವಂತಹ ವಿಧಾನ, ಇದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಮತ್ತೆ ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು, ಕುಚ್ಚಿಲು ಅನ್ನ ಊಟ ಮಾಡುವರು. ಇಲ್ಲಿ ಎರಡು ಆಪ್ಷನ್ ಇದೆ, ಆದ್ರೆ ನಾನು ಇಲ್ಲಿಗೆ ಬಂದ್ರೆ ಕುಚ್ಚಿಲು ಅನ್ನವನ್ನೇ ಇಷ್ಟಪಡ್ತೇನೆ. ಮತ್ತೆ ನಾನೊಬ್ಬ ದೇಸಿ ಮನೋಭಾವದ ವ್ಯಕ್ತಿ, ನಾನು ಪಾಶ್ಚಾತ್ಯ ಅಥವಾ ಫಾಸ್ಟ್ ಫುಡ್ ಆಹಾರವನ್ನು ಇಷ್ಟಪಡುವವನಲ್ಲ. ಅದು ಕೂಡ ಇಲ್ಲಿ ಸಿಗ್ತದೆ, ಆದ್ರೆ ನಾನು ಇಲ್ಲಿ ಬರುವುದು ಯಾಕೆಂದ್ರೆ ದೇಸಿ ಆಹಾರ ಪದ್ಧತಿಯನ್ನು ಸವಿಯುವುದಕ್ಕೆ. ಉದಾಹರಣೆಗೆ, ನಮ್ಮ ಹಬ್ಬಗಳಿಗೆ ಮಾಡುವಂತಹ ಗೆಣಸಲೆ, ಅಕ್ಕಿಯ ಹಿಟ್ಟಿನ ಮಧ್ಯದಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯಿಯ ಸುಳಿಯನ್ನು ಹಾಕಿದಂತಹ ಒಂದು ಬಾಳೆಲೆಯಲ್ಲಿ ಸ್ಟೀಮಿನಲ್ಲಿ ಬೇಯುವಂತಹ ಆಹಾರ ವಸ್ತು. ಆಮೇಲೆ ಸೇಮಿಗೆ ರಸಾಯನ, ಇದೆಲ್ಲ ನನಗೆ ತುಂಬಾ ಇಷ್ಟ. ಪುಂಡಿ ಗಸಿ, ಬಿಸಿ ಬಿಸಿ ನೀರುಳ್ಳಿ ಬಜ್ಜಿ ಬೇಕಾದ್ರೆ ಮಾಡಿಕೊಡ್ತಾರೆ, ದೀಗುಜಿ ಪುಡಿ ಮಾಡಿಕೊಡ್ತಾರೆ. ಯಾವುದೇ ನಾವು ಹೇಳಿದ ವಸ್ತು ಸುಮಾರು 7-8 ನಿಮಿಷದಲ್ಲಿ ನಮ್ಮ ಟೇಬಲ್ಗೆ ಆಹಾರದ ರೂಪದಲ್ಲಿ ಬಂದು ನಿಲ್ತದೆ. ಹಾಗಾಗಿ ಒಂದು ಪ್ರೈಮ್ ಲೊಕ್ಯಾಲಿಟಿಯಲ್ಲಿ ಪುತ್ತೂರು ಮತ್ತು ಮಂಗಳೂರು ಮಡಿಕೇರಿಯ ಪ್ರಮುಖ ರಸ್ತೆಯನ್ನು ಸಂಪರ್ಕಿಸುವ ಪ್ರದೇಶದಲ್ಲಿ, ನಗರದಲ್ಲಿ ಈ ಅಡುಗೆ ಮನೆ ತಲೆ ಎತ್ತಿ ನಿಂತಿದೆ. ಇನ್ನು ಈ ತೆಂಗಿನೆಣ್ಣೆಯಲ್ಲಿ ಮಾಡಿದಂತಹ ತಿಂಡಿಗಳನ್ನು ಅವರು ಕೊಡುವಾಗ ತೆಂಗಿನೆಣ್ಣೆಯಲ್ಲಿ ಅದು ಬೇಯುವ ಒಂದು, ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಅರೋಮ, ಆ ತೆಂಗಿನೆಣ್ಣೆಯ ಪರಿಮಳ, ಆ ಅರೋಮ ನಮ್ಮಲ್ಲಿ ಒಂದು ಪ್ರತಿಕ್ರಿಯೆಯನ್ನು ನೀಡ್ತದೆ. ನಮ್ಮೊಂದು ಸಲೈವೇಷನ್ ಸ್ಟಾರ್ಟ್ ಆಗ್ತದೆ ಅರೋಮವನ್ನು ನೋಡಿದ ಕೂಡ, ಕೇಳಿದ ಕೂಡಲೇ. ಹಾಗಾಗಿ ತೆಂಗಿನೆಣ್ಣೆಯಲ್ಲಿ ತಯಾರಾದಂತಹ ಸಿದ್ಧ ವಸ್ತುಗಳು ನಮಗೆ ತುಂಬಾ ರುಚಿಕರವಾಗಿರ್ತದೆ. ಇವತ್ತು ನಾನು ಊಟಕ್ಕೆ ನೀರುಳ್ಳಿ ಬಜೆ ತಗೊಂಡೆ, ಬೀಟ್ರೂಟ್ ಪಲ್ಯ ಇತ್ತು, ಬಹಳ ಚೆನ್ನಾಗಿತ್ತು. ಆಮೇಲೆ ನಮಗೆ ಪರಂಪರೆಯಿಂದ ನಾವು ಮಜ್ಜಿಗೆ ಹುಳಿಯನ್ನು ಇಷ್ಟಪಡುವವರು, ಯಾಕಂದ್ರೆ ಮಜ್ಜಿಗೆ ಹುಳಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಬಹಳ ಪೂರಕವಾದಂತಹ ವ್ಯವಸ್ಥೆ. ನಮ್ಮ ಭಾರತೀಯ ಆಹಾರ ಪದ್ಧತಿ ಆರಂಭವಾಗುವುದೇ ಸಿಹಿಯಿಂದ ಆರಂಭವಾಗಿ ಹುಳಿಯಿಂದ ಕೊನೆಗೊಳ್ಳಬೇಕು. ಹಾಗಾಗಿ ಕಡಲೆ ಬೇಳೆ ಪಾಯಸ ಕೊಟ್ಟರು ಬೆಳಿಗ್ಗೆ ಆರಂಭದಲ್ಲಿ ಊಟಕ್ಕೆ, ಕೊನೆಯಲ್ಲಿ ಮೊಸರು ಮತ್ತು ಮಜ್ಜಿಗೆ ಹುಳಿಯನ್ನು ಕೊಟ್ಟರು. ಮತ್ತು ನಮ್ಮ ದೇಸಿ ತರಕಾರಿಗಳನ್ನು ಕೂಡ ಇಲ್ಲಿ ಬಳಸ್ತಾರೆ. ನಾನು ಮೊನ್ನೆ ಬಂದಾಗ ಹೀರೆಕಾಯಿ ಪಲ್ಯ ಬಳಸಿದ್ರು, ಇದೆಲ್ಲ ನನಗೆ ತುಂಬಾ ಇಷ್ಟ ಆಗ್ತದೆ. ಹಾಗೆಯೇ ನನ್ನ ಮನೋಧರ್ಮಕ್ಕೆ ಅನುಗುಣವಾದ ಅಡುಗೆ ಮನೆ ಇಲ್ಲಿ ತಲೆ ಎತ್ತಿ ನಿಂತಿರುವುದು ನನ್ನಂತಹ ಹಲವಾರು ಜನರಿಗೆ ಒಳ್ಳೆಯ ತಿಂಡಿ ತಿನಿಸುಗಳನ್ನು ತಿಂದು
ಸಂತೃಪ್ತಿ ಪಡುವಂತಹ ಒಂದು ಸನ್ನಿವೇಶವನ್ನು ಈ ಕೇಂದ್ರ ನಿರ್ಮಾಣ ಮಾಡಿದೆ ಎನ್ನುವುದು ನನಗೆ ತುಂಬಾ ಸಂತೋಷದ ವಿಷಯ. ನಾನು ಗ್ರಾಹಕ ಬಂಧುಗಳಲ್ಲಿ ಅಥವಾ ಪ್ರವಾಸಿಗರಲ್ಲಿ ಕೇಳಿಕೊಳ್ಳುವುದಿಷ್ಟೇ, ನೀವು ಮಂಗಳೂರಿಗೆ ಹೋಗುವಾಗ ಅಥವಾ ಮಡಿಕೇರಿಯವರು ಇರ್ಬೋದು, ಮೈಸೂರಿನಲ್ಲಿ ಇರ್ಬೋದು, ಅಥವಾ ಮಂಗಳೂರಿನಿಂದ ಮಡಿಕೇರಿಗೆ ಹೋಗುವವರು ಇರ್ಬೋದು, ಮುಖ್ಯ ರಸ್ತೆಯ ಬದಿಯಲ್ಲಿ ಇರುವಂತಹ ಅಡುಗೆ ಮನೆಗೆ ಒಮ್ಮೆ ಭೇಟಿ ಕೊಡಿ. ಇಲ್ಲಿರುವಂತಹ ಖಾದ್ಯಗಳನ್ನು ಸವಿಯಿರಿ, ತನ್ಮೂಲಕ ಒಂದು ಒಳ್ಳೆಯ ಆಹಾರೋದ್ಯಮವನ್ನು ಬೆಂಬಲಿಸಿ ಅಂತ ನಾನೊಬ್ಬ ಪುತ್ತೂರಿನ ಗೌರವಾನ್ವಿತ ಪ್ರಜೆಯಾಗಿ ನಿಮ್ಮನ್ನು ಭೇಟಿ ಕೊಡ್ತೇನೆ.